ಪ್ರಕೃತಿ ಸೌಂದರ್ಯದಿಂದ ರೈತರ ಮನ ತಣಿಸುವ ಹಬ್ಬವೇ ಎಳಮವಾಸೆ. ರಾಜೇಶ್ವರ ಶಿವಾಚಾರ್ಯ. ಬಾಲ್ಕಿ ತಾಲೂಕಿನ ಡೊಣಗಾಪುರ ಗ್ರಾಮದಲ್ಲಿ ನಡೆದ ಎಳಮವಾಸೆ ಸಾಯಂಕಾಲದ ಸಸಿ ಬುಟ್ಟಿ ತರುವ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನ ರಾಜೇಶ್ವರ ಶಿವಾಚಾರ್ಯ ವಹಿಸಿ ಮಾತನಾಡಿದ ಅವರು, ಆಧುನಿಕ ಯುಗದಲ್ಲಿ ರೈತರ ಜೀವನ ಸಂಕಷ್ಟದಲ್ಲಿದೆ. ದುಡಿಯುವ ಮನಸ್ಥಿತಿ ಯಾರೂ ಕೂಡ ಹೊಂದಿಲ್ಲ. ಎಲ್ಲರೂ ಆರಾಮದಾಯಕವಾದ ಜೀವನವನ್ನ ನಡೆಸುವ ಮೂಲಕ ಮುಂದಿನ ಪೀಳಿಗೆಗಳಿಗೆ ಕೃಷಿ ಪದ್ಧತಿ ಮರೆಮಾಚುತ್ತಿದೆ. ಈ ಸಂದರ್ಭದಲ್ಲಿ ಭೂಮಿ ತಾಯಿಯ ಹಸಿರು ಒಡಲಿನಿಂದ ಮೈತುಂಬಿಕೊಂಡು ಪ್ರಕೃತಿಯ ಸೌಂದರ್ಯದಿಂದ ರೈತರ ಮನ ತಣಿಸುವ ಈ ಸೊಬಗು ಎಲ್ಲರೂ ಸವಿದು ಆನಂದ ಪಡುವಂತಾಗಬೇಕು ಎಂದರು. ಹಸಿರು ಸಸಿಯ ಬುಟ್ಟಿಗಳನ್ನು ಹೊತ್ತು ತಂದ ಗ್ರಾಮದ ರೈತರೆಲ್ಲರೂ ಮಹಾದೇವ ಮಂದಿರದಿಂದ ಪ್ರಮುಖ ಬೀದಿಗಳಲ್ಲಿ ಪರಮ ಪೂಜ್ಯರೊಂದಿಗೆ ಭವ್ಯವಾದ ಮೆರವಣಿಗೆ ಜರುಗಿತು. ಇದೇ ಸಂದರ್ಭದಲ್ಲಿ ಗ್ರಾಮದ ಹಿರಿಯರಾದ ಶಿವರಾಜ್ ಪಾಟೀಲ್, ಧನ್ರಾಜ ಕನ್ನಳೆ, ಶಾಂತಂ ಕುಮಾರ್ ವಿರ್ಸಟ್ಟೆ, ಬಸವರಾಜ ಬಿರಾದಾರ್ ಸೇರಿ ಅಪಾರ ಸಂಖ್ಯೆಯ ಎಲ್ಲಾ ಸಸಿಯ ಬುಟ್ಟಿ ಹೊತ್ತು ರೈತರು ಉಪಸ್ಥಿತರಿದ್ದರು. ಶ್ರೀಮಂತ್ ರಾವ್ ಇಂಚುಗೆರೆ, ಎನ್ಕೆಎಸ್ ಟಿವಿ 4 ನ್ಯೂಸ್, ಬೀದರ್. ಎಲ್ಲ ಊರಲ್ಲಿ ಇರ್ತದೆ ಹಬ್ಬ, ಆದ್ರೆ ಈ ಊರಿನ ಬುಟ್ಟಿಗಳನ್ನು ತೆಗೆದುಕೊಂಡು ಹೋಗುವಾಗ, ಇಲ್ಲಿ ಅರಿಶಿ ಹತ್ತಿರ ವಿಭಜನೆ ಆಗುವಾಗ, ಈ ಕಡೆ ಹೋಗುವುದು, ಈ ಕಡೆ ಹೋಗುವುದು, ಈ ಕಡೆ ಹೋಗುವ ದೃಶ್ಯ, ಆ ಮೇಲೆ ಕಟ್ಟಿರ್ತಕ್ಕಂತ ಆ ಒಂದು ಸಸಿಯ ವೈಭವ, ಸುಂದರ ಬುಟ್ಟಿಯ ವೈಭವವನ್ನ ವಿಶೇಷವಾಗಿ ದೃಶ್ಯ ಟಿವಿಯಲ್ಲಿ ಅಥವಾ ದೃಶ್ಯ ಮಾಧ್ಯಮದಲ್ಲಿ ಸೆರೆ ಹಿಡಿದಾಗ ಅದೊಂದು ಹೊಸತನ ಅನ್ನಿಸ್ತು. ಅಂಥ ಒಂದು ಸುಂದರವಾಗಿರ್ತಕ್ಕಂಥದ್ದು ಪಟ್ಟಣ ಜನರಿಗೆ ನೋಡಲಿಕ್ಕೆ ಸಿಗುವುದೇ ಇಲ್ಲ.